brought to you by Nandini, milk that millions love. ಅಷ್ಟು ಈಸಿಯಾಗಿ ಉಳಿಯಲ್ಲ ಆಯ್ತಾ ಯಾರಿಗೂ. ಸರ್, ನನಗೆ ಭಾಳ ರಾಜಕಾರಣಿಗಳ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ನನಗಿನ್ನ 10 ವರ್ಷ ಚಿಕ್ಕವರು, ಭಾಳ ಜನ ಸ್ನೇಹಿತರಿದ್ದಾರೆ. ರಾಜಕಾರಣಿಗಳ ಮಕ್ಕಳು ಭಾಳ ಜನ ಸ್ನೇಹಿತರಿದ್ದಾರೆ. ನಾನು ಯಾವತ್ತೂ ಕೂಡ ಯಾವ ಹೆಲ್ಪ್ ಯಾರ ಹತ್ರ ಹೋಗಿಲ್ಲ, ಸ್ನೇಹಿತರಷ್ಟೇ. ನನಗೆ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಮುಂದೆ ಏನಂದರೆ ಎಲ್ಲ ಥರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸ್ನೇಹಿತರು ಸಿಕ್ಕಿದ್ರು ನನಗೆ, ಸಂಗೀತ ಕ್ಷೇತ್ರಕ್ಕೆ ಕಾರಣ. ಆಮೇಲೆ ನಾವು ಗೌರವ ಸಂಸ್ಥೆ ಗೌರವ ಕುಟುಂಬದ ಗೌರವ ಹಂಗೆ ಇಟ್ಕೊಂಡೋಗಿರೋದ್ರಿಂದ ನನಗೆ ಎಲ್ಲ ಕಡೆ ಪ್ರೀತಿಯಿಂದ ಮಾತಾಡ್ತಾರೆ, ನಮ್ಗೆ ಅದೇ ಇಂಪಾರ್ಟೆಂಟು. ನಾನು ಯಾವತ್ತೂ ಬಡವ ಸಾಹುಕಾರ BMW ಬರೋರ್ಗೆ ಒಂದು ಮರ್ಯಾದೆ, ಚಾರ್ಟೆಡ್ ಪೆನ್ ಬರೋರ್ಗೆ ಇನ್ನೊಂದು ಮರ್ಯಾದೆ, BTS ಬಸ್ ಬರೋ ಒಂದು ಮರ್ಯಾದೆ ನಾನು ನೋಡಿದ್ದೆ ಅಲ್ಲ. ಬಂದವ್ರಿಗೆ ಇದೇ ಥರ ಮಾತಾಡ್ತೀನಿ, ತಪ್ಕೊತೀನಿ. ನನಗೆ ಒಂದೇ ಗೊತ್ತಿರೋದು, ಹಬ್ಬಗೆ ಮಾನವೀಯತೆ ಮರ್ಯಾದೆ ಮಾತಾಡಿದೆ. ಯಾರೇ ಆಗಿರಲಿ, ನಾನು ಕೇರ್ ಮಾಡೋದಿಲ್ಲ, ನನಗೆ ಮರ್ಯಾದೆ ಕೊಡಬೇಕು ಎದುರುಗಡೆ ಇರೋರಿಗೆ ಅಷ್ಟೇ. ಅವ್ರು ಏನಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ರಾಜಕೀಯಕ್ಕೆ ಯಾಕೆ ಬಂದೆ ಅಂತಂದರೆ, ಅಲ್ಲಿ ಈ ಬಡತನ ನೋಡಿದ್ದೀವಿ ಸರ್ ನಾವು. ಆಮೇಲೆ ಮೀಡಿಯಂ ಕ್ಲಾಸ್ಗೆ ಬಂದು, ಇವಾಗೇನು ನಾನು ರಿಚ್ ಕ್ಲಾಸ್ ಅಂತ ನಾನು ಹೇಳೋದಿಲ್ಲ, ಇವತ್ತು ನಾನು ಆ ಬಡತನ ದಿನಗಳಿಗೆ ಜ್ಞಾಪಕ ಬರ್ತದೆ. ಜನ ಹೇಳ್ತಾರೆ, ಈ ಅವ್ರಿಗೇನ್ರಿ ಅಂತ. ನೋ, ನಾನು ಡಾಲರ್ಸ್ ಕಾಲೋನಿ ದೊಡ್ಡ ಮನೆ ಕಟ್ಟಿರ್ಬೋದು, ಅಣ್ಣ ಕಟ್ಕೊಂಡಿರ್ಬೋದು, ಬಟ್ ನಾನು ಮರಗೋದು ಎಷ್ಟು ಹೇಳಿ, 6x3 ನನ್ನ ಬಾಡಿ ಎಷ್ಟಿದೆಯೋ ಅಷ್ಟೇ ರಾತ್ರಿ ಮನೆಗೆ ಹೋಗ್ಬೇಕಾಗಿರೋದು ನಮಗೆ. ನೀನು ಇಡೀ ಮನೆ ಎಷ್ಟು ದೊಡ್ಡದೋ ಅಷ್ಟು ಮನೆಗಾಗುತ್ತಾ, ಅಷ್ಟೇ ಬೇಕಾಗಿರೋದು. ಆಮೇಲೆ ಹೋದರೂ ಕೂಡ 6x3 ಇಲ್ಲ ಆ್ಯಶು ಸುಟ್ಬಿಡ್ತಾರೆ. ಇದು ವಾಸ್ತವ ಸತ್ಯ ಗೊತ್ತಾಗ್ಬಿಟ್ಟಿದೆ ನನಗೆ, ಇದೆಲ್ಲ ಗೊತ್ತಾಗಿದೆ. ಈ ಅವಮಾನಗಳು ಇದೆಯಲ್ಲ, ಅವಮಾನಗಳ ಸೆರೆಮಾಲೆಗಳು ಹಾಕೊಂತಾ ಬಂದು ನೋಡಿ, ಬೆಳೀತಾ 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 ಭಾಳ ಜನ ವಿಚಿತ್ರ ವಿಚಿತ್ರವಾಗಿ ಮಾತಾಡಿದ್ದು, ವಿಚಿತ್ರ ವಿಚಿತ್ರವಾದ ಅವರ ರಂಗುಗಳು, ರಂಗಿನಾಟಗಳು ನೋಡ್ಬಿಟ್ಟೆ ನಾವು. ಏನೋ ಇಷ್ಟು ಅನ್ಯಾಯ ಮಾಡ್ತಾರೆ ಇವ್ರ ಜನಕ್ಕೆ. ಈ ನಮ್ಮ ಜನ ಹಿಂಗೆ ಸಾಯ್ತಾ ಇದ್ದಾರಲ್ಲ, ಇಷ್ಟು ಕರಪ್ಷನ್ನು, ಇಷ್ಟು ಭ್ರಷ್ಟಾಚಾರ ಇದೆ, ಇಷ್ಟು ಲಕ್ಷಾಂತರ ಕೋಟಿ ಬಜೆಟ್ ಇದ್ರು ಕೂಡ ಯಾವುದು ವಿನಿಯೋಗ ಆಗ್ತಾಯಿಲ್ವ ಸರಿಯಾಗಿ. ಇದು ದಿನಾ ಡಿಬೇಟ್ ಮಾಡ್ತಾ ಇದ್ದೇನೆ ಎಲ್ಲ ಹತ್ರ. ಸೊ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ಇಲ್ಲ ಇದು ಕಡಿವಾಣ, ಲೆಸ್ ಟ್ರೈ, ನಥಿಂಗ್ ಇಸ್ ರಾಂಗ್ ಟ್ರೈ ಅಂತ ತಂದ್ಬಿಟ್ಟು ನಾನೇ ಏನು ಮಾಡಿದೆ, ಡಿಸೈಡ್ ಮಾಡಿದೆ. ನನಗೆ ವಾಜಪೇಯಿ ಸಾಹೇಬ್ರು ಅಂದರೆ ಭಾಳ ಇಷ್ಟ, ಮೋದಿ ಸಾಹೇಬ್ರು ಅಂದರೆ ಅಪಾರವಾದ ಇಷ್ಟ. ನನ್ನ ಎಲ್ಲ ರಾಜಕೀಯದಲ್ಲೂ ಎಲ್ಲ ಸ್ನೇಹಿತರಿದ್ದಾರೆ, ಎಲ್ಲ ಪಕ್ಷದಲ್ಲಿದ್ದಾರೆ ಸ್ನೇಹಿತರು, ಸ್ನೇಹಿತರು ಬೇರೆ. ಬಟ್ ಕಾರ್ಯಗತವಾಗಿ ಬಂದಾಗ, ಐಡಿಯಾಲಜಿ ಅಂತ ಬಂದಾಗ, ನಾನು ಈ ಪಕ್ಷ ಮೋದಿಯವ್ರನ್ನ ಒಪ್ಪೋದು. ಕಾರಣ, ಒಬ್ಬ ಬಡತನ, ಒಬ್ಬ ಇವ್ರು ಹೇಳೋರು ಚಾಯ್ವಲ್ಲ ಅಂದ್ಬಿಟ್ಟು ನಾನು ಹೇಳಲ್ಲ, ಆ ಮಾತು ಹೇಳಲ್ಲ, ನನ್ನ ಬಾಯಿನಲ್ಲಿ ಬರಲ್ಲ. ನಾನು ಯಾಕೆ ಹೇಳಬೇಕು? ಇವರು ಅವಾಚ್ಯ ಶಬ್ದಗಳಿಂದ ಬಂದರು, 54 ಅವಾಚ್ಯ ಶಬ್ದಗಳಿಂದ ಬಂದು ಒಂದು ಪ್ರಧಾನಮಂತ್ರಿಗಳಿಗೆ ಎಲೆಕ್ಷನ್ ಮುಂಚೆ, ಈ ಎಲೆಕ್ಷನ್ನು 2018 ಎಲೆಕ್ಷನ್ ಮುಂಚೆ ಬೈದಾಗ ನಾನು ಹೇಳ್ತಾ ಇದ್ದೆ, ನೋಡಿ ಎಷ್ಟು ಮೌನಿಯಾಗಿದ್ದಾರೆ ಅವರು, 54 ಅವಾಚ್ಯ ಶಬ್ದಗಳಿಂದ ಬೈದರು ಬೇರೆ ಬೇರೆ ಪಾರ್ಟಿನವರು, ಬಾಯಿಗೆ ಬಂದಂಗೆಲ್ಲ ಬೈದರು. ಅವರೇನು ಮಾತಾಡಲಿ, ನೋಡಿ ಜನ ಹೆಂಗೆ ಕೊಟ್ಟರು ಮ್ಯಾಂಡೇಟು, ಕಂಪಿಂಗ್ ಮೆಜಾರಿಟಿ ಕೊಟ್ಟರು. ನನಗೆ ಅವ್ರ ಬಗ್ಗೆ ಯಾಕೆ ಅಪಾರವಾದ ಪ್ರೀತಿ ಅಂತಂದರೆ, ನಮ್ಮಂಗೇ ಏನೂ ತಿನ್ನೋಕ್ಕಿಲ್ಲದೆ ಕಷ್ಟಪಟ್ಟು ಬಂದಂಥ ಒಂದು ಸಣ್ಣ ಕುಟುಂಬ ಅದು. ಇವತ್ತು ಹೋಗಿದೆ ನೋಡಿ ಕುಟುಂಬ, ಅವ್ರು ತ್ಯಾಗ ಮಾಡಿಬಿಟ್ಟಿದ್ದಾರೆ ಜೀವನವನ್ನು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಜನಕ್ಕಾಗಿ. ಸೊ ಅವ್ರು ನೋಡ್ದಂಗೆ ನನಗೆ ಅನ್ನಿಸ್ತು, ಇದು ರೈಟ್ ಟೈಮ್ ಅನ್ನ ಇದು ಪಾರ್ಟಿಗೆ ಜಾಯ್ನ್ ಆಗೋದು. ಯಾಕಂದ್ರೆ ನಮ್ಮ ಐಡಿಯಾಲಜಿನೂ ಅಷ್ಟೇ, ನಾನು ರಾಜಕಾರಣದಿಂದ ಯಾವುದೇ ಬೆನಿಫಿಟ್ ತೊಗೊಳೋಕ್ಕೆ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅದು ನಮ್ಮ ಮನೇಲಿ ಗೊತ್ತು ಎಲ್ಲರಿಗೂ ಕೂಡ, ನಮಗೆ ಬೇರೆ ಯಾವ ಹಣನೂ ಬೇಕಾಗಿಲ್ಲ. ಖಡಾಖಂಡಿತವಾಗಿ ಎಲ್ಲ ಇಳಿದ ಪಕ್ಷ ಸಿಡಿದಿನೇ ಹೇಳಿದೆ ಎಲ್ಲ ಲೀಡರ್ಗಳ ಎದುರುಗಡೆ, ನಾನು ಒಂದು ರೂಪಾಯಿ ಮಾಡೋಕ್ಕೆ ಬಂದಿಲ್ಲ ಸರ್, ನಾನು ಬಡವರು, ಮಾಧ್ಯಮ ವರ್ಗದವರು, ಮೀಡಿಯಂ ಕ್ಲಾಸ್ ಫ್ಯಾಮಿಲಿ, ನಾನು ಆ ಬ್ಯಾಕ್ಗ್ರೌಂಡಿಂದ ಬಂದವನು, ಅರ್ಕಲ್ ಚಿಡ್ಡಿಲಿ ನಾನು ಸ್ಕೂಲ್ಗೆ ಹೋದವನು. ಇದು ಓಪನ್ ಆಗಿ ಹೇಳಿದೆ, ಎಲ್ಲ ಶಾಕ್ ಆಗಿಬಿಟ್ರು ರಾಜಕಾರಣಿಗಳು. ಅವತ್ತು BJP ಪಾರ್ಟಿ ಆಫೀಸರು ಇವ್ರು ಹಿಂಗೆ ಹೇಳ್ತಾರೆ, ಇವರು ಓ ಮೀಡಿಯಾಲ್ ಹೇಳಿದೆ ನಾನು. ಅವ್ರೇನು ಅನ್ಕೊಂಡ್ಬಿಟ್ರು, ಓ ಲವರಿ ವೇಲು ಅಂದರೆ ಬೇರೆ, ಇವತ್ತು ನೋಡ್ತಾ ಇದ್ದಾರೆ ಆ ಬ್ಯಾಕ್ಗ್ರೌಂಡ್ ನೋಡಿಲ್ವಲ್ಲ, ನಾವು ನಡೆದು ಬಂದು ನಾ ನೋವುಗಳು ಇದು ಯಾರು ಗೊತ್ತಿಲ್ವಲ್ಲ. ಸೊ ಇದನ್ನೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀನಿ ನಾನು, ಬರ್ತೇನೆ ನಾನು. ಈ ಆ ನೋವುಗಳಿದೆಯಲ್ಲ, ಅಟ್ಲೀಸ್ಟ್ ನಾವು ಹೋಗ್ಬಿಟ್ಟು ಏನು ಬರೀ ಕೂತ್ಕೊಂಡ್ಬಿಟ್ಟು ಎಲ್ಲೋ ಪಾರ್ಟಿ ಮಾಡೋವಾಗ, ಇಲ್ಲ ರಾಜಕಾರಣಿಗಳು ಮಕ್ಕಳ ಹತ್ರ ಮಾತಾಡೋವಾಗ ಡಿಬೇಟ್ ಮಾಡಿಬಿಟ್ರೆ ಆಗೋಲ್ಲ. ನಮಗೂ ಶಕ್ತಿ ಇದೆ, ನಾವು ಅದು ಹೊರಗೆ ಹಾಕ್ಬೇಕು, 4 ಜನಗಳಿಗೆ ಹೇಳಬೇಕು, ಹೇಳ್ಬಿಟ್ಟು ಬರೀ ಬಡವ್ರ ಪರವಾಗಿ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೆ ರಾಜಕೀಯಕ್ಕೆ ಬಂದಿದ್ದೆ ನಾನು, ಇನ್ಯಾವುದಕ್ಕೂ ಬಂದಿಲ್ಲ ನಾನು. ಬಟ್ ಈ ಖಂಡಿತ ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀವಿ ಸರ್, ಬಿಡಲ್ಲ, ಗ್ಯಾರಂಟಿ. ರಾಜಕೀಯದಲ್ಲಿ ಮಾತ್ರ ಒಂದು ಸಾಧನೆ ಮಾಡೇ ಮಾಡ್ತೀನಿ, ಮಾಡಿಬಿಟ್ಟು ಭಗವಂತನ ಆಶೀರ್ವಾದದಲ್ಲಿ ಒಂದು ಮೈಲಿಗಲ್ಲು ಒಂದು ಟಚ್ ಮಾಡೇ ಬರೋದು ನಾನು, ಬಿಡೋದಿಲ್ಲ. ಭ್ರಷ್ಟರಿಗೆ ಕಡಿವಾಣ ಹಾಕಿ ಹಾಕ್ತೀನಿ, ಬಿಡಲ್ಲ. ಭ್ರಷ್ಟರಿಗೆ
ಕಡಿವಾಣ ಹಾಕಿ ಆಗ್ತೀನಿ, ಬಿಡಲ್ಲ. ಅದು ಯಾವ ಪಾರ್ಟಿಲೇನೂ ಆಗಿರಲಿಲ್ಲ, ಭ್ರಷ್ಟ ಭ್ರಷ್ಟನೇ ಕಡು ಬಡವರು ಇದ್ದಾರೆ ನಮ್ಮ ದೇಶದಲ್ಲಿ. ಇವತ್ತಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಇವ್ರಿಗೆಲ್ಲ. ಯಾಕಂದ್ರೆ ಗೊತ್ತಿದೆಯಾ ಎಷ್ಟು ಬೇಕು ಸರ್ ನೀವು ಬದುಕಲಿಕ್ಕೆ? 100,000 ಕೋಟಿ ಬೇಕಾ? 100,000 ಕೋಟಿ 200,000 ಕೋಟಿ ನೀವು ಲೂಟಿ ಮಾಡ್ತಿರಲ್ಲ. ಮೊನ್ನೆ ಯಾರೋ ಹೇಳ್ತಾ ಇದ್ದೆ, ಈಸ್ಟ್ ಇಂಡಿಯಾ ಕಂಪ್ನಿ ಹೋದ್ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಗಳು ಬಂತು ಅಂತಂದೆ. ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮನ್ನು ಹಾಳ್ಬಿಟ್ಟು ಹೋಗ್ಬಿಟ್ರು ಬ್ರಿಟಿಷರು ಬಿಳಿರು. ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಗಳು ಬಂತು ಅಂತಂದೆ. ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರು ಬಿ ಜೆ ಪಿ, ಏನು ಸರ್ ಹಿಂಗಂತ? ಸತ್ಯ ಸರ್, ಈಸ್ಟಲ್ಲಿ ಎಷ್ಟು ತೆಗೆದುಬಿಟ್ಟು ಸೈಲೆಂಟ್ ಮಾಡಿಬಿಡಿ, ಈಸ್ಟ್ ಇಂಡಿಯಾ ಕಂಪ್ನಿಗಳಾಗ್ಬಿಡ್ತಲ್ಲ ಸರ್, ಯಾವಾಗ ಸರ್ ಇವೆಲ್ಲ ಸರ್ ಸರ್ವನಾಶ ಆಗ್ತಾರೆ? ಯಾವಾಗ ಸರ್ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗ್ತದೆ? ಯಾವಾಗ ಸರ್ ನಾವು ನಿಮ್ಮದಾಗಿ ಬದುಕ್ತೀವಿ? ನೀವು ಯೋಚನೆ ಮಾಡಿ, ಆ ಭಯ ಭಯಗ್ರಸ್ತ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಇದು ರಾಮ ಬಿಟ್ಟಿದ್ದ ದೇಶ, ಇಂಥ ದೇಶದಲ್ಲಿ ಇಂಥ ಸಂಸ್ಕಾರ ಇಟ್ಕೊಂಡಿರೋ ದೇಶದಲ್ಲಿ ಹಿಂಗೆ ಈ ಭಯದಲ್ಲಿ ಬದುಕಬೇಕು ಅಂದರೆ ಇದೊಂದು ಬದುಕ? ಅದೇ ಪಕ್ಕದಲ್ಲಿ ಹೋಗಿ ನೀವು ಥೈಲ್ಯಾಂಡ್ ಸಣ್ಣ ಸಣ್ಣ ಕಂಟ್ರಿ, ಅವ್ರು ಭಯ ಇಲ್ಲ, ಆರಾಮಾಗಿದ್ದಾರೆ. ಅನ್ಡೆವಲಪ್ಡ್ ಕಂಟ್ರಿನೂ ನಿಮ್ಮದೇ ಆಗಿದ್ದಾರೆ. ನಮ್ಮ ಡೆವಲಪ್ಡ್ ಕಂಟ್ರಿ ಇಷ್ಟು ಜನ ಬುದ್ಧಿವಂತ ಇಟ್ಕೊಂಡು, ಇಷ್ಟು ಜನ ಇಂಟೆಲೆಕ್ಚುಯಲ್ಸ್ ವಿಚಾರವಾದಿಗಳು ಎಲ್ಲ ಇಟ್ಕೊಂಡು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಯಾಕೆ ಕಾರಣ? ಕೆಲವು ರಾಜಕಾರಣಿಗಳು ಕಾರಣ. ಎಲ್ಲ ಪಕ್ಷದಲ್ಲೂ ಒಳ್ಳೆಯವರಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಪರ್ಸೆಂಟೇಜ್ ಕಮ್ಮಿ. ಕೆಟ್ಟವ್ರು ಜಾಸ್ತಿ ಇದ್ದಾರೆ, ಆ ಕೆಟ್ಟವರು ಹೊರಗಡೆ ಹೋಗ್ಬೇಕು. ಆವಾಗಲೇ ನಮ್ಮ ಭಾರತ ದೇಶ ಚೆನ್ನಾಗಿರೋದು ಇದ್ದೀವಿ. ಇವಾಗ ನನ್ನ ಲಿಮಿಟೇಷನಲ್ಲಿ ನಾನು ಮಾಡ್ಬೋದು ಅಷ್ಟೇ, ನಮಗೊಂದು ಲಿಮಿಟೇಷನ್ ಇದೆ, ಅದ್ರ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಮಾಡಲಿಕ್ಕಾಗಲ್ಲ. ನೀವು ಮಾಡಬೇಕಂದ್ರೆ ಸರ್ಕಾರದಲ್ಲಿ ಇರಬೇಕು, ಒಂದು ಅಧಿಕಾರ ಇರಬೇಕು, ಅಲ್ಲಿ ಇಷ್ಟು ಬಜೆಟನ್ನು ಕೊಡ್ತಾರೆ. ನಾನು ಹೇಳಿದೆ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರು ಎಲ್ಲರೂ ಗೊತ್ತು ಬಿಡಿ, ನಾನು ತಮ್ಮ ಕುಟುಂಬದ ಬಗ್ಗೆ ಗೊತ್ತು, ಸಮಸ್ಯೆ ಬಗ್ಗೆ ಗೊತ್ತು, ನಾವು ಹಣ ಮಾಡಲ್ಲ ಅಂತ ಗೊತ್ತು. ಅವ್ರಿಗೆ ಹೇಳಿದೆ ಕಾಫಿ ಟೀ ಕುಡಿಯಲ್ಲ ಸರ್ ನನಗೆ, ನೀವು ಅಧಿಕಾರ ಕೊಟ್ಟರೆ 24 ಗಂಟೆ ಟೈಮು, ನೀವು ಎಷ್ಟು ವರ್ಷ ಕೊಡ್ತಿರೋ ಕೆಲಸ ಮಾಡ್ತೋರಿಸ್ತೀನಿ, ನಾನು ಡಿಲಿವರ್ ಮಾಡ್ತೀನಿ, ಈ ಥರ ಕೆಲಸ ಮಾಡಿ ನೀವು ನೋಡ್ಕೊಂಬನ್ನಿ. ಅವ್ರು ಗೊತ್ತಿರೋದೆಲ್ಲ ವೆಲ್ಲು ಸರ್ ಅಂತಾರೆ. ನನಗೆ ಅಧಿಕಾರ ಯಾವಾಗ ಕೊಡ್ತೀನಿ ನೀವು? ನಾನು ಅಧಿಕಾರಕ್ಕೋಸ್ಕರ ಬಂದಿಲ್ವಲ್ಲ, ಹಣ ಮಾಡೋಕ್ಕೋಸ್ಕರ ಬಂದಿಲ್ವಲ್ಲ. ನಿಮ್ಗೆ ಒಳ್ಳೆಯವ್ರು ಬೇಕಲ್ಲ, ಯಾವುದೇ ಪಾರ್ಟಿಗೆ ಒಂದು ಒಳ್ಳೆ ಪ್ರಜೆ ಬೇಕಲ್ಲ. ನಿಮ್ಗೆ ಗೊತ್ತಾಗಿದೆಯಲ್ಲ, ಗೊತ್ತಾದ್ಮೇಲೆ ನೀವು ಹುಡುಕ್ಬಿಟ್ಟು ಕೊಡಬೇಕು ಹೊರತು ನಾನು ಹುಡುಕ್ಬಿಟ್ಟು ನನಗೆ ಅಧಿಕಾರ ಕೊಟ್ಟಿದ್ದು ಕೇಳಲಿಕ್ಕಾಗಲ್ಲ. ನಾನು ಕೇಳೋದು ಇಲ್ಲ, ಸಾಧನೆ ಮಾಡ್ತೀನಿ. ನಿರಾಶಾವಾದಿ ಸರ್, ನಿರಾಶಾವಾದಿ ಅಲ್ಲ. ಅವು ಒಂದೊಂದು ಪದಗಳು ಕೆಲವು ಮಾನ್ಯ ಪ್ರಧಾನಮಂತ್ರಿಗಳು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂದಿಲ್ಲ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ ಅವ್ರು ಎಷ್ಟು ತ್ಯಾಗ ಮಾಡ್ತಾಯಿದ್ದಾರೆ ಅಂತ. ಇವ್ರು ಸುಮ್ಮನೆ ಮಾತಾಡ್ತಾರೆ, ಸಿ ಎ ಎ ಬಗ್ಗೆ ಮಾತಾಡ್ತಾರೆ, 370 ಬಗ್ಗೆ ಮಾತಾಡ್ತಾರೆ. ಅರೆ ಅಪ್ರಿಷಿಯೇಟ್ ಮಾಡಿ ಸ್ವಾಮಿ, ಇಷ್ಟು ವರ್ಷಗಳಾಗದೇ ಇರೋ ಕೆಲಸ ಮಾಡ್ತಾಯಿದ್ದಾರೆ ಒಬ್ಬ ಮನುಷ್ಯ, ಒಂದು ಮೋದಿ. ನನ್ನ ಪ್ರಕಾರ ಮನೆ ಮನೆಗೂ ಮೋದಿ ಇಟ್ಕೋಬೇಕು, ಇಲ್ಲ ಗಲ್ಲಿ ಗಲ್ಲಿಗೂ ಮೋದಿ ಅಂತ ಅವ್ರು ಬಂದರೆ ನಮ್ಮ ದೇಶ ಚೆನ್ನಾಗಿರ್ತದೆ. ನಮ್ಮ ಭಾರತೀಯರು ಯಾರು ಅವರಿಗೆ ನಮ್ಮ ಭಾರತೀಯರು ಅಂತಂದ್ಬಿಟ್ಟು ಗ್ರೀನ್ ಕಾರ್ಡ್ ಥರ ಕೊಡ್ತಾಯಿದ್ದೀರಿ ಅಂತ ಇಟ್ಕೊಳ್ಳೋಣ ಉದಾಹರಣೆ. ಅದು ಕೇಳೋ ತಪ್ಪ? ನೀವು ಬೇರೆ ಯಾರನ್ನ ಬಿಟ್ಕೋಬೋದಾ? ಯಾವ ಟೆರರಿಸ್ಟ್ ಬೇಕಾದ್ರೂ ಒಳಗಡೆ ಬಂದು ಬಿಡ್ಬೋದಾ? ಯಾವ ದೇಶದೊಂದು ಬಂದು ಇಲ್ಲಿ ನೆಲೆ ಊರು ಬಿಡ್ಬೋದಾ? ಅದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನೀವು ಸಿ ಎ ಮಾಡಿರೋದು. ಅದು ನೀವು ಬೇರೆ ಬೇರೆ ಅರ್ಥದಲ್ಲಿ ಅಪಾರ್ಥದಲ್ಲಿ ಇದು ಮಾಡಿಬಿಟ್ಟು ಜನನ ಉದ್ರೇಕ ಮಾಡಿಬಿಟ್ಟು ಇಲ್ದೇ ಹಿಂಸೆ ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ನಿಮ್ಗೆ ಗೊತ್ತಿದೆ ಅಮೇರಿಕಾನಲ್ಲಿ ಎಷ್ಟು ತೊಂದರೆ ಕೊಡ್ತಾರೆ ಬೇರೆ ದೇಶದವರು, ಅನಿವಾಸಿ ಭಾರತೀಯರು ಇಲ್ಲ ಇಲ್ಲಿಂದ ಹೋಗೋವರಿಗೆ ಎಷ್ಟು ತೊಂದರೆ ಕೊಡ್ತಾರೆ ಅಲ್ಲಿ ಏರ್ಪೋರ್ಟ್ನಲ್ಲಿ ವೀಸಾಗೆ ಅಂತಂದ್ಬಿಟ್ಟು. ಅಷ್ಟು ಸ್ಟ್ರಿಕ್ಟ್ ಇದೆ ಬೇರೆ ಕಂಟ್ರಿಲಿ ಅಂತ. ಇದೇ ನೀವು ರಾಜಕಾರಣಿಗಳು ಮಾತಾಡ್ತಾ ಇದ್ದೀರಲ್ಲ, ಸೋಕಾಲ್ ಕೆಲವರು ಸಿ ಎ ಎಗ್ನೆಸ್ಟ್ ಮಾತಾಡ್ತೀವಿ, ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದ್ಕೊಂಡು ನೀವು ಎತ್ತಿ ಬೆಂಕಿ ಆಗ್ತಾ ಇದ್ದೀರಾ? ಇದು ಬಾ ಒಳ್ಳೆ ಕಾನೂನು ಗೊತ್ತಿದೆ, ಆದರೂ ನಿಮ್ಗೊಂದು ಇಶ್ಯೂ ಬೇಕಾ? ತಪ್ಪಲ್ವಾ? ನಮ್ಮ ದೇಶ ಭದ್ರತೆ ತೊನೆ ಭದ್ರತೆಗೋಸ್ಕರ ತಾನೇ ಇದು ಮಾಡಿರೋ ಸಿ ಎ. ದೇಶ ಚಿತ್ರ ಮಾಡಕ್ಕೆ ಮಾಡಿದ್ದಾರೆ ಯಾರಾದರೂ? ಸುಮ್ಮ ಸುಮ್ಮನೆ ಆದರೂ ಏನಾದರೂ ಒಂದು ಇಶ್ಯೂ ಬೇಕು ನಮ್ಮ ದೇಶದಲ್ಲಿ. ಬೆಳಗಾವಿ ಏನಾದರೂ ಒಂದು ಬೇಕು ಇಶ್ಯೂ, ಆ ಇಶ್ಯೂನ ಬೆಂಕಿ ಎತ್ಕೊಂಡು ಉರಿತಾ ಇರಬೇಕು. ಅದರಲ್ಲಿ ಒಂಥರ ಅದು ನೋಡಿ ಖುಷಿ ಪಡುವಂಥ ವಿಕೃತ ಬರಬಾರ್ದವ್ರು ಇದ್ದಾರೆ. ಕೆಲವರು ವಿಚಾರವಾದಿಗಳು ಅಂತ ಎತ್ತಿಟ್ಕೊಂಡ್ಬಿಡಿ, ಅವಿಚಾರವಾದಿಗಳು ಅವರು ವಿಚಾರವಾದಿಗಳೇ ಅಲ್ಲ ಅವರು. ನನ್ನ ಪ್ರಕಾರ ಸುಮ್ಮನೆ ಟಿ ವಿ ಬರಬೇಕು, ಆ ಟಿ ವಿನಲ್ಲಿ ಇವ್ರ ಹೆಸರು ಬರಬೇಕು, ನಾನು ಡಿಬೇಟ್ ಮಾಡಿದೆ ತೋರಿಸ್ಕೋಬೇಕು. ಅದೇನೋ ಇನ್ನೊಂದು ನನಗೆ ಇದೆಲ್ಲ ಗೊತ್ತೇ ಇಲ್ಲ, ಆವಲ್ಲ ಹೇಳಿದಲ್ಲ ಜಾತಿ ಗೀತೆ ಎಲ್ಲ ನೋಡೋದಲ್ಲ ನಾನು. ಒಂದು ಲೆಫ್ಟಿಸ್ಟ್ ಅಂತಾರೆ, ಒಂದು ರೈಟಿಸ್ಟ್ ಅಂತಾರೆ. ನಮ್ಮನ್ನು ಹೇಳ್ತಾರೆ ನಾನು ಸೆಂಟ್ರಿಸ್ಟ್ ಇರುತ್ತೆ. ನನಗೆಲ್ಲ ನೋಡಿದ್ದೀನಿ, ಎಲ್ಲ ಥರ ಜನ ನೋಡಿದ್ದೀನಿ ನಾನು. ನಾನೇಕೆ ಇದಕ್ಕೆ ಅದಕ್ಕೆ ನಾನು ಇದು ಮಾಡ್ಕೋಬೇಕು? ಇಲ್ವಲ್ಲ, ನಾನು ಜಾತಿ ನೋಡಿದವನಲ್ಲ, ಮತ ನೋಡಿದ ಬದ್ ಒಂದು ನನ್ನ ಧರ್ಮ ನಾನು ಬಿಟ್ಕೊಡಲ್ಲ. ನನ್ನ ಧರ್ಮ ಭಾಳ ದೊಡ್ಡ ಧರ್ಮ, ಹಿಂದೂ ಧರ್ಮ. ನಾನು ಹಿಂದೂ ಅಂತ ಹೇಳಿಕೆ ಐ ಆಮ್ ಪ್ರೌಡ್ ಟು ಸೇ ಆಮ್ ಹಿಂದೂ. ನನ್ನ ದೇಶದಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಪಾಕಿಸ್ತಾನದಲ್ಲಿ ಹೇಳೋಕ್ಕಾಗಲ್ಲ ಒಬ್ಬರು ಹಿಂದೂ ಅಂತ. ನಮ್ಮ ಜನಕ್ಕೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋ ಕೂಡ ಭಯ ಪರಿಸ್ಥಿತಿ ಪಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ನಮ್ಮ ದೇಶದಲ್ಲಿ.
ನಾನು ಹಿಂದು ಅಂತ ಹೇಳಿದ್ರೆ ನಾನು ಹಿಂದೂ ಉಗ್ರವಾದಿ ಅನ್ನೋ ಲೆವೆಲ್ ಆಗಿಬಿಟ್ಟಿದ್ದಾರೆ ಜನ. ಇದು ಯಾವ ನ್ಯಾಯ ಸ್ವಾಮಿ ಇದು? ನಾನು ಜೋರಾಗಿ ಓಂಕಾರ ಹೇಳೋಕ್ಕಾಗಲ್ಲ ಮನೆಯಲ್ಲಿ, ನಾಳೆ ದಿನ ಬರ್ತದೆ ನೋಡಿ, ಕುಂಕುಮ ಇಟ್ಕೊಂಡು ಹೊರಗಡೆ ಬರಬಾರ್ದು, ಆ ಪರಿಸ್ಥಿತಿ ಮಾಡಿಬಿಡ್ತಾರೆ. ಇದು ಬೇಕಾ ನನಗೆ? ನನ್ನ ದೇಶ ಇದು, ನನ್ನ ಧರ್ಮ, ನನ್ನ ಧರ್ಮ ಕಾಪಾಡೋದು ನನಗೆಲ್ಲ ಇದ್ದೀನಿ. ನಾನು ಯಾವ ಧರ್ಮನೂ ದ್ವೇಷ ಮಾಡಲ್ಲ. ನಾನು ಚರ್ಚ್ಗೆ ಹೋಗಿದ್ದೀನಿ, ಮಾಸ್ಕ್ ಹೋಗಿದ್ದೀನಿ, ಸ್ನೇಹಿತಿದ್ದಾರೆ, ಎಲ್ಲ ಧರ್ಮದಲ್ಲೂ ಸ್ನೇಹಿತಿದ್ದಾರೆ. ಬಟ್ ನನ್ನ ಧರ್ಮಕ್ಕೆ ನೀವು ಧಕ್ಕೆ ಯಾರೂ ತರಬೇಡಿ. ನನ್ನ ಧರ್ಮ ಯಾರಿಗೂ ಏನೂ ಮಾಡಿಲ್ಲ. ನನ್ನ ಧರ್ಮ ಅಂದರೆ ನಮ್ಮ ಹಿಂದೂಗಳಿಗೆ ಹೇಳೋದಿಷ್ಟೇ. ನಾನು ಹಿಂದೂ ಅಂತ ಪ್ರೌಢಾಗಿ ಹೇಳಿ, ಐ ಎಮ್ ಎ ಪ್ರೌಡ್ ಹಿಂದೂ ಅಂತೇಳಿ, ಏನು ತಪ್ಪಿಲ್ಲ? ಹಿಂದೂಗಳು ಉಗ್ರಗಾಮಿಗಳು ಎಲ್ಲಿ ಒಂದು ಉಗ್ರಗಾಮಿ ತೋರಿಸಿ ಸ್ವಾಮಿ. WTC ಹೊಡೆದಾಕಿದ್ರು, ಒಂದು ಹಿಂದೂ ಹೆಸರು ಬಂತ ಅಮೆರಿಕಾನಲ್ಲಿ? ಎರಡು ಟ್ವಿನ್ ಟವರ್ ಹೊಡೆದಾಕಿದಾಗ ಇಲ್ವಲ್ಲ. ಯಾಕೆ ನೀವು ಸುಮ್ಮ ಸುಮ್ಮನೆ ಆದರೂ ನಮ್ಮ ಉಗ್ರಗಾಮಿಗಳು ಮಾಡ್ತೀರಿ? ಯಾಕೆ ರಾಜಕೀಯ ಮಾಡ್ತೀರಿ? ಯಾಕೆ ಎಲ್ಲೋ ನಿಮ್ಮದಿಯಾಗಿ ಶಿವ ವೆಂಕಟರಮಣ ಅಂತಿರೋ ನೀವು ಕರ್ಕೋದು ಉಗ್ರಗಾಮಿ ಅಂತ ಹೇಳ್ತೀರಿ? ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹಿಂದುತ್ವನ ಹೊಡಿಬೇಡಿ, ನಿಮ್ಮ ಸ್ವಾರ್ಥಕ್ಕಾಗಿ ದೇವರನ್ನ ಬೀದಿಗೆ ತರಬೇಡಿ, ನಿಮ್ಮ ಪಬ್ಲಿಸಿಟಿಗಾಗಿ ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ ಜನ, ಸ್ವಯಂ ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಕೆಟ್ಟ ಡಿಬೇಟ್ ಮಾಡಬೇಡಿ, ಮಿಸ್ಲೀಡ್ ಮಾಡಬೇಡಿ ಜನನ್ನ. ಅವ್ರವ್ರ ನಂಬಿಕೆಗಳು ಅವರು ಬದುಕ್ತಾರೆ, ಆ ನಂಬಿಕೆಗಳು ಹಂಗೆ ಉಳ್ಕೊಂಬಿಡಲಿ. ನನ್ನ ಕಡೆ ಉಸಿರೋ ತನಕ ಸಂಗೀತ ಕ್ಷೇತ್ರ ಆಯಿತಾ, ಅದ್ರ ಜೊತೆ ನನ್ನ ರಾಜಕೀಯ. ನನ್ನ ಅಂತಿಮ ಗುರಿ ಇಷ್ಟೇ ಸರ್, ನನಗೆ ಇವತ್ತಿಲ್ಲ ನಾಳೆ ಏನೋ ಒಂದು ಸಾಧನೆ ಮಾಡಲೇಬೇಕಲ್ಲಿ, ಮಾಡಿಬಿಟ್ಟು ನನ್ನ ಕೈಲಾಗಿದ್ದು ನಾನೇನು ಇಡೀ ಬೆಂಗಳೂರಿಗೆ ಚೇಂಜ್ ಮಾಡಿಬಿಡ್ತೀನಿ, ಕರ್ನಾಟಕನೇ ಚೇಂಜ್ ಮಾಡಿಬಿಡ್ತೀನಿ, ಇಂಡಿಯಾ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳಿಲ್ಲ. ನಾನು ಆ ಈ ರಾಜಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಮುದ್ರದಲ್ಲಿ ನಾನು ಒಂದು ಸಣ್ಣ ಹನಿ ಆಯಿತಾ ಸರ್, ಒಂದು ಸಣ್ಣ ಧ್ವನಿ ಕೂಡ. ಈ ಧ್ವನಿಯನ್ನು ಕರ್ನಾಟಕದಿಂದ ದೆಲ್ಲಿ ತನಕ ಈ ಧ್ವನಿ ಕೇಳಬೇಕು ಅಂದರೆ ನ್ಯಾಯವಾಗಿ, ಮೂಲಭೂತವಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಇದು ಕೇಳಬೇಕು. ನಾನು ಯಾವುದಕ್ಕೂ ಇರಲ್ಲ, ಯಾವುದಕ್ಕೂ ಅಂಜಲ್ಲ ಸರ್, ಇದರಲ್ಲಿ ಸಾಧನೆ ಮಾಡಿ ಬಂದೇ ಬರ್ತೀನಿ. ನಾನು ಭಯ ಪಡೋದೊಂದಕ್ಕೆ, ನಮ್ಮಲ್ಲಿರೋ ಮನೆಯಲ್ಲಿರೋ ಹಿರಿಯರಿಗೆ, ದೇವರಿಗೆ. ಯಾವ ಟೆರರಿಸ್ಟ್ಗೂ ಭಯ ಪಡಲ್ಲ, ಯಾವ ಬೇರೆ ರೌಡಿಗಳಿಗೂ ಭಯ ಪಡಲ್ಲ, ಯಾವ ಕುಖ್ಯಾತಿಗಳಿಗೂ ಕೆಟ್ಟವ್ರಿಗೆ ಭಯ ಪಡೋದಿಲ್ಲ. ನಾನು ನಮ್ಮ ಮನೇಲಿ ಹೇಳ್ಕೊಟ್ಬಿಟ್ಟಿದ್ದಾರೆ, ನಿಮ್ಮ ಸಾವು ಬಿಟ್ಟಿದ ದಿನನೇ ಬರೆದುಬಿಟ್ಟಿದ್ದಾರೆ ಭಗವಂತ ಅಂತ. ಇದನ್ನು ನಮ್ಮನೇಲಿ ಭಾಳ ಧೈರ್ಯ ಕೊಟ್ಟಿದ್ದಾರೆ ಹಿರಿಯರು. ಭಯ ಅಂತೂ ನನಗೆ ಇಲ್ಲವೇ ಇಲ್ಲ ಸರ್, ಒಳ್ಳೆಯದಕ್ಕೆ ಮಾತ್ರ ಸರೆಂಡರ್ ಆಗಿಬಿಡ್ತೀನಿ, ಒಳ್ಳೆಯವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತೀನಿ, ಕೆಟ್ಟವರಿಗೆ ಕೇರು ಮಾಡಲ್ಲ ಸರ್. TCRS ಗುಲ್ಶನ್ ಕುಮಾರ್ ಅವರು, ದಿವಂಗತ ಗುಲ್ಶನ್ ಕುಮಾರ್ ಜಿ ಅವರು ಅಣ್ಣ ಮನೋಹರ್ ನಾಯ್ಡು ಅವರು ಇಬ್ಬರು ಒಳ್ಳೆ ಫ್ರೆಂಡ್ಸು ಆಗಿನ ಕಾಲದಿಂದಲೇ. ಮನೋಹರ್ ಅಣ್ಣನಿಗೆ ದೊಡ್ಡವರಿಗೆ ಭೂಷಣ್ ಕುಮಾರ್ ಅವರು ಇಬ್ಬರು ಕೂಡ ಒಡಂಬಡಿಕೆ ಮಾಡ್ಕೊಳ್ಳೋಣ, ಡಿಜಿಟಲ್ಲು ಪಾರ್ಟ್ನರ್ಸ್ ಆಗೋಣ, ಸೋತದು ನಾನು ನಿಮಗೆ ಪ್ರಮೋಟ್ ಮಾಡ್ತೀನಿ ಅಂತಂದರು. ಭಾಳ ಖುಷಿಯಾಯ್ತು ನಮಗೆ. ಅಂದರೆ ಅಂಥ ದೊಡ್ಡ ಸಂಸ್ಥೆ ನಂಬರ್ ಒನ್ ಯೂಟ್ಯೂಬ್ನಲ್ಲಿ ಪ್ರಪಂಚದಾದ್ಯಂತ, ಸೊ ಅವ್ರ ಜೊತೇಲಿ ನಾವು ಒಡಂಬಡಿಕೆ ಮಾಡಿಕೊಂಡ್ರೆ ನಾವು ನಮ್ಮ ರೀಚು ಕೂಡ ಒಂದು ಲೆವೆಲ್ ರೀಚ್ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೇ ನಾವು ಮಾಡ್ಕೊಂಡಿದ್ದು. ಅದು ಒಳ್ಳೇದು ಆಯಿತು ನಮಗೆ. ಅದು ಮಾಡ್ಕೊಂಡಿದ್ದಕ್ಕೆ ನೋಡಿ ಬಾಹುಬಲಿ ಅಂತ ಪಿಕ್ಚರ್ ಮಾಡಿದು, ಆಡಿಯೋ ರೈಟ್ಸು, KGF ಅಂತ ಪಿಕ್ಚರ್ ಬಂತು, ಪ್ಯಾನ್ ಇಂಡಿಯಾ ತಗೊಳ್ಳೋ ಧೈರ್ಯ ಬಂತು ನಮಗೆ, ವಿಶ್ವಾಸ ಮಾಡಿದು ಬಂದಲ್ಲ. ಭಾಳ ದೊಡ್ಡ ದೊಡ್ಡ ಸಿನಿಮಾಗಳು ಬಂತು, ಇಲ್ಲಾಂದರೆ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ನಾವು. ಆ ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ 5 ಲ್ಯಾಂಗ್ವೇಜ್ ಮಾಡ್ಬೋದು ನಮ್ಮ ಸಂಸ್ಥೆಯಲ್ಲಿ ಇವಾಗ. ಈಗ ನಾವು ಇನ್ನೊಬ್ಬರು ಹುಡ್ಕೊಂಡು ಬಾಂಬೆಗೆ ಹೋಗಬೇಕಾಗಿತ್ತಲ್ಲ ಸೌತ್ ಇಂಡಿಯನ್ನು ಇಲ್ವಲ್ಲ. ಸೌತ್ ಇಂಡಿಯನ್ನು 5 ಪ್ಯಾನ್ ಇಂಡಿಯಲ್ಲಿ ಮಾಡ್ತಾನೆ, ಲಹರಿ ಬಂದುಬಿಟ್ರೆ ಮುಗೀತು, ಎಲ್ಲ ಲ್ಯಾಂಗ್ವೇಜಲ್ಲಿ ನಾವು ಥ್ರೋಟ್ ವರ್ಲ್ಡ್ ಕಳಿಸ್ಬಿಡ್ತೀವಿ ಮ್ಯೂಸಿಕ್ನ. ಅದೊಂದು ಅಡ್ವಾಂಟೇಜ್ ಆಯ್ತು ನಮಗೆ. ನೀವು ಯಾವ ಸಿನಿಮಾ ಹೆಸರು ಹೇಳಿದ್ರು ಆ ಸಿನಿಮಾ ಹೆಸರು ಹೇಳಿ ಕೂಡ ನಾನು ಇಷ್ಟಪಡಲ್ಲ. ರವಿಚಂದ್ರನ್ ಸಾಹೇಬ್ರ ಹತ್ರ ಹೋಗ್ತಾರೆ, ಶಾಂತಿಕ್ರಾಂತಿ ಆಡಬೇಕು ಅಂತ ಕೇಳ್ತಾರೆ, ಅದಾದಮೇಲೆ ಹಂಸಲೇಖ ಅವ್ರ ಹತ್ರ ಹೋಗ್ತಾರೆ, ಅವ್ರು ಹೇಳಿ ಕಳಿಸ್ತಾರೆ ಈ ಹಾಡು ಲಹರಿ ಸಂಸ್ಥೆಯಲ್ಲಿದೆ, ಅವ್ರ ಹತ್ರ ರೈಟ್ಸು ಅವ್ರ ಹತ್ರ ತೊಗೋಬೇಕು ನೀವು ಅಂತ ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ್ಮೇಲೆ ನೀವೇನು ಮಾಡಬೇಕು ಆ ಸಂಸ್ಥೆಗೆ ಬಂದುಬಿಟ್ಟು ಕೇಳಬೇಕು ಸರ್, ನೀವು ಹಾಡು ಕೊಡ್ತೀರಾ, ನಾವು ಮಾಡ್ಬೋದಾ, ಅಷ್ಟೇ ಸಿಂಪಲ್, ಬೇರೆ ಏನಿಲ್ಲ, ಅಷ್ಟೇ ಮಾಡಬೇಕಾಗಿರೋದು. ಮಾಡಲಿಲ್ಲ, ಇವು ನನಗೆ ಹೇಳೂ ಇಲ್ಲ ನಮ್ಮ ಹತ್ರ ಬಂದೋದ್ರು ಅಂತ ಆಯಿತಾ. ಆಮೇಲೆ ಆ ಸಂಗೀತ ನಿರ್ದೇಶಕರು ಬರ್ತಾರೆ, ಸರ್ ಇನ್ಸ್ಪೈರ್ ಆಗಿದ್ದೀನಿ ಸರ್ ಇದೇ ಥರದ. ಇನ್ಸ್ಪೈರ್ ಆಗೋಕ್ಕೆ ಶಾಂತಿಕ್ರಾಂತಿನೇ ಬೇಕಾಗಿತ್ತ, ಅದೇ ಟ್ಯೂನ ಬೇಕಾಗಿತ್ತಾ? ನನಗೆ ಆ ಸೋಣಸೋ ನಟರು ಫೋನ್ ಮಾಡ್ತಾರೆ, ನಾನು ಯಾವುದೋ ಮದುವೆಯಲ್ಲಿ ಇರ್ತೀನಿ ಗುಜರಾತಲ್ಲಿ, ಫೋನ್ ಮಾಡ್ತಾರೆ, ನನಗೆ ಅವ್ರ ಪರಿಚಯನೇ ಇಲ್ಲ, ನನ್ನ ಭೇಟಿನೇ ಆಗಿಲ್ಲ, ಯಾವತ್ತು ಮಾತಾಡು ಇಲ್ಲ, ನಮ್ಮ ಆಫೀಸ್ಗೂ ಬಂದಿಲ್ಲ, ನನಗೇನು ಗೊತ್ತಿಲ್ಲ, ಮದುವೆಯಲ್ಲಿದ್ದೀನಿ, ಡೆಸ್ಟಿನೇಷನ್ ಮದುವೆಗೆ ಹೋಗಿದ್ದೀನಿ,
ನನ್ನ ಪಾಡು ನನ್ನ ಮದುವೆ ಎಂಜಾಯ್ ಮಾಡ್ತಾಯಿದ್ದೀನಿ, ಫೋನ್ ಮಾಡ್ತಾರೆ, ನಾನು ಸೋನ್ ಸೋನ್ ಮಾತಾಡ್ತೀನಿ, ನನಗೆ ರೈಟ್ಸ್ ಬೇಕು ಅಂತ. ರೈಟ್ಸ್ ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಬಂದು ಮಾತಾಡಬೇಕಾಗುತ್ತೆ ಅಷ್ಟೇ, ವೇರ್ ಇಸ್ ದ ಮ್ಯಾಟರ್. ಸಣ್ಣ ನೋಡ್ತೀವಿ, ಒಂದಿನ ಹಾಡು ರಿಲೀಸ್ ಆಗುತ್ತೆ, ಸೇಮ್ ಟ್ಯೂನು ಹೇಳ್ತಾರೆ, ಮರು ಲೇಪನ ಏನೋ ಲೇಪನ ಮಾಡಿದ್ದೀವಿ ಅಂತಾರೆ. ಮೊನ್ನೆ ರೀಸೆಂಟಾಗಿ ರಜನಿಕಾಂತ್ ಒಂದು ಪಿಕ್ಚರ್ ಬರ್ತೀವಿ ನೋಡಿ, ದರ್ಬಾರ್. ದರ್ಬಾರಲ್ಲಿ ಒಂದೇ ಒಂದು ಬಿಟ್ಟು ಹಾಕಿದ್ದಾರೆ ಅನಿರುದ್ಧ, ಅನ್ನಾಮಲೈ ಇದು ಅನ್ನಾಮಲೈ ನಮ್ಮದೇ ರಜನಿಕಾಂತ್ ಅವ್ರದ್ದು, ಅದು ಟ್ರೇಡ್ ಮ್ಯೂಸಿಕ್ಕು. ಆಯಿತಾ, ಮಿಸಸ್ ರಜನಿಕಾಂತ್ ಅಮ್ಮ ಲತಮ್ಮ ಅವರು ಫೋನ್ ಮಾಡಿದ್ದಾರೆ, ತಿರುಮಾಪುಗರು ಫೋನ್ ಮಾಡಿದ್ದಾರೆ, ಅನಿರುದ್ಧ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಇಷ್ಟು ಲಕ್ಷ ಅಂತ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಅಷ್ಟು ದೊಡ್ಡ ವ್ಯಕ್ತಿಗಳು ಒಂದು ಬಿಟ್ಟುಗೋಸ್ಕರ, ಆ ಬಿಟ್ಟು ಭಾಳ ಪಾಪ್ಯುಲರ್ ಬಿಟ್ಟು, ಅದು ಕಾನೂನು ಪ್ರಕಾರವಾಗಿ ದುಡ್ಡು ಕೊಟ್ಟು ತೊಗೊಬೇಕು ಅಂತ ಅವ್ರಿಗೆ ಗೊತ್ತು. ಅಗ್ರಿಮೆಂಟ್ ಮಾಡಿ ತೊಗೊಂಡು ಜನ ಅಗ್ರಿಮೆಂಟ್ ಇದೆ, ನಮ್ಗೆ ಯಾರಿಗೂ ಗೊತ್ತಿಲ್ವಾ? ಕಾನೂನು ಪ್ರಕಾರ ನಾವು ಇದು ಹಣ ಸಂದಾಯ ಮಾಡಬೇಕು, ಇಲ್ಲ ಕೂತು ಮಾತಾಡಬೇಕು, ಆಮೇಲೆ ತೊಗೊಳ್ಬೇಕು ಮಾಡಬೇಕು ಅಂತ ಗೊತ್ತಿಲ್ವಾ? ಗೊತ್ತಿದೆಯಲ್ಲ, ಎಲ್ಲರೂ ಗೊತ್ತುಂಟಲ್ಲ. ಮಗದೀರ ಪಿಕ್ಚರ್ಗೆ ಚಿರಂಜೀವಿ ಸಾಹೇಬರು ಮತ್ತು ಅಲ್ಲು ಅರವಿಂದ್ ಅವ್ರು ಫೋನ್ ಮಾಡ್ತಾರೆ. ಗ್ಯಾಂಗ್ ಲೀಡರ್ ಪಿಕ್ಚರು ನಮ್ಮಲ್ಲಿದೆ ರೈಟ್ಸು, ಆ ಹಾಡನ್ನು ರೀಕ್ಯಾಪ್ ಮಾಡ್ತಾರೆ ಅಲ್ಲಿ. ಪ್ರೀತಿಯಿಂದ ಬಂದು ಅವರೇ ಮಾತಾಡಿ ಕೂತ್ಕೊಂಡು ಒಡಂಬಡಿಕೆ ಮಾಡಿ ತೊಗೊಂಡೋಗ್ತಾರೆ. ಅವ್ರಿಗೆ ಬೇರೆ ಕಾನೂನು, ನಮಗೆ ಬೇರೆ ಕಾನೂನು. ನೀವು ಬರೀ ಹಿಂಗೆ ಮಾತಾಡ್ತೀರಲ್ಲ, ಈ ಏನಂತೀರಾ, ಫ್ರೀಯಾಗಿ ಬಿಟ್ಬಿಡು, ಫ್ರೀಯಾಗಿ ನೀವು ನಮಗೆ ಹಾಡುಗಳು ಕೊಡ್ತೀರಾ? ನೀವು ನಿರ್ಮಾಣ ಮಾಡಿದಂಥ ಹಾಡುಗಳನ್ನ ಲಹರಿ ಸಂಸ್ಥೆಗೆ ಫ್ರೀಯಾಗಿ ಕೊಡ್ತೀರಾ? ಇಲ್ಲ ಸೂಪರ್ ಹಿಟ್ ಆಗಿರೋಂಥ ಪಿಕ್ಚರನ್ನು ನಾನು ಸ್ಯಾಟಲೈಟಲ್ಲಿ ಹಾಕ್ತೀನಿ, ಫ್ರೀಯಾಗಿ ಕೊಡ್ತೀರಾ? ನೀವು ಮಾಡಿರೋ ಹಾಡುಗಳನ್ನೇ ರೀಕ್ಯಾಪ್ ಮಾಡ್ತೀನಿ ನಾನು, ನಮ್ಮ ಯೂಟ್ಯೂಬ್ನಲ್ಲಿ ಹಾಕ್ತೀನಿ, ಸುಮ್ಮನೆ ಕೂತ್ಕೊಳ್ತೀರಾ? ಲಹರಿ ಸಂಸ್ಥೆಯಲ್ಲಿರೋ ಹಾಡುಗಳೇ ಬೇಕಾಗಿದೆ ನಿಮಗೆ. ರೀಮಿಕ್ಸ್ ಮಾಡಬೇಕಂದ್ರೆ ಅವರು ಆಯಾ ಕಂಪ್ನಿಯಾಗಿ ಹೋಗಿ ಪರ್ಮಿಷನ್ ತೊಗೊಳ್ಳಿ, ಯಾರೇ ಆಗಿರಲಿ, ಯಾರೂ ದುಡ್ಡು ಸುಮ್ಮನೆ ಬರೋದಿಲ್ವಲ್ಲ, ಫ್ರೀಯಾಗಿ ಕೊಟ್ಬಿಡ್ತಾರ? ಹಂಗೆ ತಾನೇ ಇದು ವ್ಯವಹಾರ. ನೀವು ಸೆಂಟಿಮೆಂಟ್ಸ್ ತರ್ತೀರಾ ಇಲ್ಲಿ, ಜನಕ್ಕೆ ಮಿಸ್ಲೀಡ್ ಮಾಡ್ತೀರಾ? ತಪ್ಪದು, ಸತ್ಯ ಸತ್ಯನೇ, ಸತ್ಯ ಸಾಯಲ್ಲ, ಸತ್ಯ ಸಾಯಿಸೋಗೋಬೇಡಿ, ಅದು ನಿಮ್ಮ ಮೇಲೆ ಒಂದಿನ ಬೀಳುತ್ತೆ. ಬಿದ್ದಾಗ ನೀವು ಅನುಭವಿಸಿದಂಥ ಕಷ್ಟಗಳು ಅನುಭವಿಸ್ಬೇಕು, ಕಠೋರವಾಗಿ ಅನುಭವಿಸ್ಬೇಕಾಗುತ್ತೆ. ಸತ್ಯಮೇವೇ ಜಯತೆ, ಸತ್ಯ ಅವತ್ತು ಗೆಲ್ಲುತ್ತೆ. ಸುಳ್ಳು ಸುಳ್ಳಾಗಿ ಮೋಸ ಮಾಡೋಕೆ ಹೋಗ್ಬೇಡಿ. ನಾವು ಒಂದು ಮಾತ್ರ ನಿಜ, ನ್ಯಾಯಕ್ಕೆ ಧರ್ಮಕ್ಕೆ ಸತ್ಯಕ್ಕೆ ಎದುರ್ತೀವಿ, ಅದ್ರಲ್ಲಿ ನಿಂತ್ಕೊತೀವಿ, ಅದಂತೂ ಗ್ಯಾರಂಟಿ. ಅದಕ್ಕೆ ತಲೆ ಬಾಕ್ತೀವಿ, ನ್ಯಾಯಕ್ಕೆ ಧರ್ಮಕ್ಕೆ ಸತ್ಯಕ್ಕೆ ಎದುರ್ತೀವಿ, ಅದ್ರಲ್ಲಿ ನಿಂತ್ಕೊತೀವಿ, ಅದಂತೂ ಗ್ಯಾರಂಟಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲೂ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.